चन्नगिरी शासक माडाळु विरूपाक्षप्प अवर विरुद्ध दाखलागिरुवंत प्रकरणक्के संबंधपट्टंते बीजेपिगे मुजुगर तंदिरदंत हौदु माडाळु अवरन्न याव रीतियागि अद्धूरियागि मेरवणिगे मूलक अवर ग्रामदल्लि स्वागत माडलायितु आ विचारक्के संबंधपट्टंते सीटी रवि खंडनेयन्न व्यक्तपडिसिद्दारे जयकारवन्न हाकि संभ्रम पडोदु बीजेपी अवर संस्कृति अल्ल अंत हेळि सीटी रवि अवरु खंडनेयन्न व्यक्तपडिसिद्दारे ಕಾನೂನು ತನ್ನ ಕೆಲಸವನ್ನ ಮಾಡುತ್ತಾ ಇದೆ ಇಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷೆಯನ್ನ ಅನುಭವಿಸುತ್ತಾರೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಬಿಜೆಪಿಗೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು 24 ಗಂಟೆ ಆಗಲಿ ಗೊತ್ತಿಲ್ಲದೆ ನಾನು ಏನು ಹೇಳೋದಿಲ್ಲ ಸಾಮರ್ಥ್ಯ ಇದ್ದವರು ಸೇರಿದಾಗ ಪಕ್ಷಕ್ಕೆನೆ ಸಹಾಯ ಆಗೋದು ಅಂತ ಹೇಳಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ 24 ಗಂಟೆ ಆಗಲಿ ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿಯನ್ನ ನಾನು ಹಾ ಅಂತಲೂ ಹೇಳಕಾಗಲ್ಲ ನೋ ಅಂತಲೂ ಹೇಳಕಾಗಲ್ಲ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಂದೇ ಆದಂತ ಸಾಮರ್ಥ್ಯ ಇದ್ದೇ ಇರುತ್ತೆ ಈ ಸೇರ್ಪಡೆಯಿಂದ ಯಾರೇ ಸೇರಿದ್ರೂ ಪಕ್ಷಕ್ಕೆ ಆಯಾ ಪ್ರದೇಶದಲ್ಲಿ ಒಂದು ಸಾಮರ್ಥ್ಯ ಬಂದೇ ಬರುತ್ತೆ ಸರ್ ಈ ಆ ಸುಮಲತಾ ಅವರು ಬಿಜೆಪಿ ತರ ಅಂತ ಚರ್ಚೆ ಆಗ್ತಿದೆ ಸರ್ ಊಹಾಪೋಹದ ಪ್ರಶ್ನೆಗಳಿಗೆ ಈ ಸ್ಥಾನದಲ್ಲಿ ಇದ್ದು ನಾನು ಉತ್ತರಿಸಬಾರದು ನಿಮಗೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಾನು ದತ್ ಜಯಂತಿ ಟೈಮ್ನಲ್ಲೇ ಸೀರೆ ಹಂಚಿ ಮುಗಿಸಿದ್ದೆ ಈಗಲ್ಲ ದತ್ ಜಯಂತಿಯಾಗಿ ಡಿಸೆಂಬರ್ನಲ್ಲಿ ಪ್ರತಿ ದತ್ ಜಯಂತಿಯ ಸಂದರ್ಭದಲ್ಲಿ ಆಗಲೇ ನಮ್ಮ ಕಾರ್ಯಕರ್ತರು ಸೀರೆ ಹಂಚಿದ್ರು ಈಗ ಅದೇನ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು 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 ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅವನೇನು ನಮ್ಮ ಪಕ್ಷದ್ದು ಅಂತಲೂ ಏನು ಹೇಳಿದಂಗಿಲ್ಲ ಅವನು ನಾನು ವಿಡಿಯೋನ ನೋಡಿದೆ ಫುಲ್ ಟೈಟ್ ಆಗಿದ್ದ ಅವನು ಎರಡು ಇಸ್ಕೊಂಡಿದ್ದಾನೆ ಒಂದು ಕೈಲಿ ಇಟ್ಕೊಂಡಿದ್ದ ಅದು ಇಚ್ಕೊಂಡು ಇನ್ನೊಂದು ಇಟ್ಕೊಂಡಿದ್ದ ಯಾರು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ ನಮ್ಮ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿದೆ ಕಾನೂನು ತಂದೇ ಆದ ಕಾರ್ಯವನ್ನು ಮಾಡುತ್ತೆ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಯಾರ ಮೇಲೂ ಟಾರ್ಗೆಟ್ ಮಾಡುವ ಪ್ರಶ್ನೆಯೂ ಇಲ್ಲ ಯಾರನ್ನು ರಕ್ಷಿಸುವ ಪ್ರಶ್ನೆಯೂ ಇಲ್ಲ ಒಂದು ವೇಳೆ ಇದೇ ಶಾಸಕರು ಕಾಂಗ್ರೆಸ್ ಪಾರ್ಟಿಯವರಾಗಿದ್ದರೆ ಕಾಂಗ್ರೆಸ್ ಹೇಳ್ತಿದ್ರು ಇಡಿ ಆಯಿತು ಸಿಬಿಐ ಆಯಿತು ಈಗ ಲೋಕಾಯುಕ್ತವನ್ನು ಕಾಂಗ್ರೆಸ್ನವರ ಮೇಲೆ ಚೂಬಿಟ್ಟಿದ್ದಾರೆ ಅಂತ ನಾವು ಆ ಥರದ ಯಾವುದೇ ಆರೋಪವನ್ನು ಮಾಡೋದಿಲ್ಲ ಅವರವರು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಯಾವುದೇ ಪಕ್ಷ ಇದ್ರು ಯಾವುದೇ ಪಕ್ಷ ಇದ್ರು ಮತ್ತು ಇಂಥ ಪ್ರಕರಣಗಳನ್ನು ವೈಭವೀಕರಿಸೋದು ಯಾವಾಗಿಂದ ಪ್ರಾರಂಭ ಆಯಿತು ಯಾವಾಗ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿ ಬಂದ ನಂತರ ಏರ್ಪೋರ್ಟ್ನಲ್ಲಿ ಒಂದು ಅದ್ಧೂರಿ ಸ್ವಾಗತ ಮಾಡಿಸ್ಕೊಂಡ್ರು ಅದ್ರ ಪ್ರಭಾವ ಉಳಿದ ಪಕ್ಷಗಳ ಮೇಲೂ ಆಗಿದೆ ನಾನು ಅಲ್ಲಿರುವಂಥವ್ರಿಗೆ ಹೇಳಕ್ಕೆ ಬಯಸ್ತೇನೆ ಅದು ಕಾಂಗ್ರೆಸ್ ಮಾದರಿ ಇರ್ಬೋದು ನಮ್ಮ ಮಾದರಿ ಅಲ್ಲ ಸರಿ ಮಾದರಿ ನಾನು ಹೇಳ್ತಾ ಇದ್ದೀನಲ್ಲ ಆ ಮಾದರಿ ನಮ್ಮ ಮಾದರಿ ಅಲ್ಲ ಅದನ್ನು ಅನುಸರಿಸಬಾರ್ದು ಯಾರು ಆ ಮಾದರಿ ಅದು ನಮ್ಮ ಮಾದರಿ ಅಲ್ಲ ಆ ಮಾದರಿಯನ್ನ ಅನುಸರಿಸಬಾರ್ದು ಸರ್ ಮೈಸೂರು ಬೆಂಗಳೂರು ಸರ್ ದಶಪತ್ ಐವೇ ಇದೆ ಸರ್ ಸರ್ ಮೈಸೂರು ಬೆಂಗಳೂರು ಸರ್ ಉಚ್ಚಾರಣೆ ಏನು ಸರ್ ಕಡೆ ಪ್ರಶ್ನೆ ಅದು ಪಾರ್ಟಿ ಒಂದು ಪದ್ಧತಿ ಇದೆ ಅಲ್ಲಿ ಏನ್ ಕ್ರಮ ತಗೊಳ್ತಾರೆ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ